हाय नमस्कार सुहासिनी इंडियन फूड रेसिपी चैनल के निम्लू स्वागत वेलकम बैक टू तो मै चैनल ಇವತ್ತಿನ ವಿಡಿಯೋಲಿ ಒಂದು ಹೆಲ್ದಿಯಾಗಿರುವಂತಹ ಶೋತೆಕಾಯಿ ದೋಸೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ಮಕ್ಕಳು ಲಂಚ್ ಬಾಕ್ಸ್ ಕೊಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಮತ್ತೆ ಮಾಡೋದಕ್ಕೆ ನಿಮ್ಗೆ ಇದಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗಲ್ಲ ಬೆಳಗ್ಗೆ ಟೈಮಲ್ಲಿ ನೀವು ಇದನ್ನ ಬೇಗನೆ ಮಾಡ್ಕೋಬಹುದು ಸೊ ಬನ್ನಿ ಇದು ಮಾಡೋದು ಮಾಡೋದಂತ ನೋಡೋಣ ಹಾಗೆ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನೀವು ಇನ್ನೊಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಇವಾಗೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿಂದ ಈ ರೆಸಿಪಿ ಮಾಡೋದು ಅದಕ್ಕೆ ನಾನಿಲ್ಲಿ ಸುಮಾರು ಒಂದು ಕಪ್ಪಷ್ಟು ರೇಷನ್ ಅಕ್ಕಿನ ಒಂದು ಮೂರಿಂದ ನಾಲ್ಕು ಗಂಟೆ ತನಕ ನೆನೆ ಹಾಕಿದೆ ನಿಮಗೆ ಟೈಮ್ ಇದ್ದರೆ ಓವರ್ ನೈಟ್ ಕೂಡ ನೀವು ಅಕ್ಕಿನ ನೆನೆ ಹಾಕ್ಬೋದು ಸೊ ಮಿನಿಮಮ್ ನಾಲ್ಕು ಗಂಟೆ ಆದರೂ ಅಕ್ಕಿನ ಚೆನ್ನಾಗಿ ನೆನಿಬೇಕು ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ನಾರ್ಮಲ್ ಯಾವ ಅಕ್ಕಿ ಬೇಕಾದರೂ ತೊಗೋಬೋದು ಅಕ್ಕಿನ ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಸೌತೆಕಾಯನ್ನು ತೊಗೊಂಡಿದ್ದೆ ಆದರೆ ಇವತ್ತು ನಾನು ಇದರಲ್ಲಿ ಬರೀ ಅರ್ಧ ಶೋತೆಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಮೇಲುಗಡೆ ಸಿಪ್ಪೆ ಸಮೇತ ಹಾಗೆ ಸ್ವಲ್ಪ ಸಣ್ಣ ಪೀಸಸಲ್ಲಿ ಕಟ್ ಮಾಡ್ಕೋತೀನಿ ಬೇಕಾದರೆ ನೀವು ಇದನ್ನು ಬಿಟ್ಟು ಕೂಡ ತೊಗೋಬೋದು ಸೌತೆಕಾಯಿ ಕಟ್ ಆದಮೇಲೆ ಇವಾಗ ಒಂದು ದೊಡ್ಡದಾಗಿರೋ ಮಿಕ್ಸರ್ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಂಥ ಸೌತೆಕಾಯಿ ಅದ್ರ ಜೊತೆ ತೊಳೆದಿಟ್ಕೊಂಡಂತಹ ಅಕ್ಕಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರು ಇಲ್ಲಿ ಆದಷ್ಟು ಸ್ವಲ್ಪ ಫ್ರೆಶ್ ಆಗಿರುವಂಥ ಮೊಸರನ್ನೇ ತಗೊಳ್ಳಿ ಸ್ವಲ್ಪ ಮೊಸರು ಹುಳಿ ಇದ್ರೂ ಕೂಡ ಪರವಾಗಿಲ್ಲ ಹಾಗೇ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಮತ್ತು ಖಾರಕ್ಕೆ ನೋಡ್ಕೊಂಡ್ಬಿಟ್ಟು ಬಿಟ್ಟು ಹಸಿ ಮೆಣಸಿನಕೆ ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಗೆ ಅದ್ರ ಜೊತೆ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಸಕ್ಕರೆ ಹಾಕೊಳ್ಳೋದ್ರಿಂದ ದೋಸೆಕ್ಕೆ ಟೇಸ್ಟ್ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆಯನ್ನು ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕ ಸ್ಟುಪ್ಪನ್ನು ಹಾಕ್ಕೊಂಡು ನೀರೈತಿ ಏನೂ ಹಾಕದೇನೆ ಹಾಗೆ ಇದ್ರದ್ದು ಸ್ಮೂತಾಗಿ ಪೇಸ್ಟನ್ನು ಮಾಡ್ಕೊಳ್ಳೋಣ ನೀವು ನಾರ್ಮಲ್ ದೋಸಾಗೈತೆಲ್ಲ ಯಾವ ಥರ ಹಿಟ್ಟನ್ನ ರುಬ್ಕೋತೀರ ನೋಡಿ ಸೇಮ್ ಅದೇ ಥರ ಇದನ್ನು ಕೂಡ ರುಬ್ಕೊಳ್ಳಿ ಇವಾಗ ಇದು ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇದ್ರದ್ದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಲೈಟ್ ಗ್ರೀನ್ ಕಲರ್ ಇದು ನಾನಿಲ್ಲಿ ಸೌತೆಕಾಯಿ ಬರೀ ಅರ್ಧ ಮಾತ್ರ ಯೂಸ್ ಮಾಡಿದ್ದೆ ಸೊ ಹಾಗಾಗಿ ನೋಡಿ ಕರೆಕ್ಟಾಗಿದೆ ಇದು ಅಕಸ್ಮಾತ್ ನೀವು ಸೌತೆಕೆ ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ನಿಮಗೆ ಹಿಟ್ಟು ತೆಳುವಾಗಿ ಬಿಡುತ್ತೆ ಯಾಕಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ಸೊ ನೀವು ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀರ ಅದ್ರ ಮೇಲೆ ನೀವು ಸೌತೆಕೆಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ಅಕ್ಕಿಗೆ ಅರ್ಧ ಸೌತೆಕೆ ಮಾತ್ರ ಯೂಸ್ ಮಾಡಿದ್ದೀನಿ ಇವಾಗ ಹಿಟ್ಟು ಕೂಡ ರೆಡಿ ಆಗಿದೆ ತವಾ ಕೂಡ ಚೆನ್ನಾಗಿ ಕಾದಿದೆ ಇಷ್ಟು ಬಿಸಿ ತವಾಗೆ ಮೇಲೆ ನೀವು ದೋಸಾನ ಹಾಕೋಬಾರ್ದು ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ತವಾನ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಸೊ ಇವಾಗ ತವ ರೆಡಿ ಆಗಿದೆ ಎಣ್ಣೆ ತಿನ್ನು ಇದಕ್ಕೆ ಹಚ್ಕೊಳ್ಳೋದು ಬೇರೆ ಜಸ್ಟ್ ಹಾಗೆ ಡೈರೆಕ್ಟ್ ಆಗಿ ದೋಸೆನ ಹಾಕೊಳ್ಳೋಣ ಸೊ ಎರಡು ಸ್ಪೂನ್ ಅಷ್ಟು ಹಿಟ್ಟನ್ನ ಹಾಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ತೆಳಗ್ಬೇಕು ಅಷ್ಟು ತೆಳಗ ಈ ದೋಸೆನ ನೀವು ಹಾಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಇನ್ನು ನಿಮಗೆ ದೊಡ್ಡದಾಗಿ ಬೇಕಂದ್ರೆ ಇನ್ನೂ ದೊಡ್ಡದಾಗಿ ಹಾಕೋಬಹುದು ಸೊ ಇವಾಗ ಮೇಲುಗಡೆಯಿಂದ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಬದಲಾಗಿ ನೀವು ಇಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಕೂಡ ಹಾಕೋಬಹುದು ತುಪ್ಪ ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಸೊ ಇವಾಗ ದೋಸೆ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋ ಟು ಮೀಡಿಯಮ್ಲೇನೆ ಇಟ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ ಸೊ ಲೈಟಾಗಿ ಇದ್ರದ್ದು ಕಲರ್ ಚೇಂಜ್ ಆದಮೇಲೆ ಈ ನಿಧಾನಕ್ಕೆ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಸೊ ಈಸಿಯಾಗಿ ಬರುತ್ತೆ ನಿಮಗೆ ಎಲ್ಲಿ ಇದು ಅಂಟ್ಕೊಳ್ಳೋದೇ ಇಲ್ಲ ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಸೊ ನಿಮಗೆ ಇನ್ನೂ ಕ್ರಿಸ್ಪಿ ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ನೀವು ಹಾಗೆ ಬಿಡ್ಬೋದು ಸೊ ನೋಡಿ ದೋಸೆ ರೆಡಿ ಆಗಿದೆ ಒಂದು ಸೈಡಿಂದ ಆದರೂ ನೀವು ಇದನ್ನು ಬೇಯಿಸ್ಬೋದು ಇಲ್ಲಕಂದ್ರೆ ಎರಡು ಸೈಡಿಂದ ಆದರೂ ಬೇಯಿಸಿ ಜಸ್ಟ್ ಬರೀ ಈ ಥರ ಟರ್ನ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೇಮ್ ಅದೇ ಥರ ನಾನು ಇನ್ನೂ ಒಂದು ದೋಸೆ ಕೂಡ ಇದ್ದೀನಿ ನೋಡಿ ಸೆಕೆಂಡ್ ಟೈಮ್ ಹಾಕಬೇಕಾದರೂ ಕೂಡ ನಾನು ತವಾಗೆ ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ಏನೂ ಕೂಡ ಹಾಕ್ಕೊಂಡಿಲ್ಲ ಜಸ್ಟ್ ಹಾಗೆ ನೀಟಾಗಿ ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ದೋಸೆನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ತೆಳಗಬೇಕು ಎಷ್ಟು ದಪ್ಪ ಬೇಕು ಆ ಥರ ನೀವು ಇದನ್ನು ಹಾಕೋಬೋದು ಮೇಲ್ಗಡೆಯಿಂದ ಚೆನ್ನಾಗಿ ತುಪ್ಪನ ಹಾಕೊಳ್ಳಿ ಸೊ ತುಪ್ಪ ಇಂದ ನಿಮಗೆ ಕಲರ್ ಮತ್ತು ಟೇಸ್ಟ್ ಎರಡೂ ಕೂಡ ಚೆನ್ನಾಗಿ ಕೊಡುತ್ತೆ ಹಾಗೆ ದಿನಾನು ಪ್ಲೇನ್ ಒಂದೇ ತರ ದೋಸಾ ತಿಂದು ತುಂಬಾನೇ ಬೇಜಾರು ವಾರದಲ್ಲಿ ಒಂದ್ ದಿವಸ ನೀವು ಈ ತರದ ದೋಸಾಗಳನ್ನ ಮಕ್ಕಳಿಗೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಮಾಡ್ಕೊಡ್ಬೋದು ಇದರಲ್ಲಿ ಸೌತೆಕಾಯಿ ಹಸಿ ಜೀರಿಗೆ ಎಲ್ಲ ಕೂಡ ಹಾಕಿದ್ದೀವಿ ಸೊ ನೋಡೋದಕ್ಕೆ ಅಷ್ಟೇ ಇಲ್ಲ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಅಡಿಗೆ ಸೋಡಾ ಆಗಲಿ ಇನ್ನೂ ಆಗ್ಲಿ ಏನೂ ಕೂಡ ಹಾಕಿಲ್ಲ ಜಸ್ಟ್ ಬರೀ ಮೊಸರು ಬಿಟ್ ಮೊಸರು ಹಾಕಿ ಬಿಟ್ಟು ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿ ಹೆಲ್ದಿ ಆಗಿರುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ಡಯೆಟ್ ಮಾಡೋರಿಗೆ ತಲ ಇದು ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮಲ್ಲಿ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಇರುತ್ತೆ ಸೊ ಜಸ್ಟ್ ಬರೀ ಮಕ್ಕಳಿಗೆ ನೀವು ಇದಕ್ಕೆ ತುಪ್ಪ ಹಚ್ಚಿಬಿಟ್ಟು ರೋಲ್ ಮಾಡಿ ಕೊಟ್ಟರೆ ಅದನ್ನು ಹಾಗೇ ತಿನ್ಕೋತಾರೆ ಅವರು ಯಾಕಂದರೆ ಇದರಲ್ಲಿ ನಾವು ಎಲ್ಲ ಹಾಕಿದ್ದೀವಲ್ಲ ಸೊ ಹಾಗಾಗಿ ಪ್ಲೇನಾಗಿ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆ ಶೇಂಗಾ ಚಟ್ನಿನ ಮಾಡಿದ್ದೆ ಬೇಕಾದರೆ ನೀವು ಇದಕ್ಕೆ ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ಸೊ ಇದಿಲ್ಲ ಅಂದ್ರೆ ಮೊಸರು ಜೊತೆ ಕೂಡ ಇದನ್ನ ತಿನ್ಬಹುದು ಸೊ ಸೊ ನೋಡಿದ್ರೆಲ್ಲ ಸೌತೆಕಾಯಿ ದೋಸೆ ಯಾವ ತರ ಮಾಡೋದು ಅಂತ ಹಾಗಾದ್ರೆ ನೀವು ಕೂಡ ಮನೆಯಲ್ಲಿ ಖಂಡಿತವಾಗಲು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ರೆಸಿಪಿ